ಬಿರಿಯಾನಿ ಅಲ್ಲಪ್ಪ ನಮ್ ಸಬ್ಸ್ಕ್ರೈಬರ್ಸ್ ನೆಕ್ಸ್ಟ್ ಲೆವೆಲ್ ಇದಾರೆ, ಕ್ರೇಜಿ ಆಗಿ ಬಂದೇ ಬರ್ತಾರೆ. ಇವರು ಜಿ 800 ಇದ್ದಾರೆ, ಇದು ಓಲ್ಡ್ ಜಿ 800, ಇದು ಹೆವಿ ಇಲ್ಲ ಆಲ್ರೆಡಿ. ಅಯ್ಯೋ ಎಷ್ಟು ಲೆವೆಲ್ ಇದೆ ಗೊತ್ತಾ ಮಣ್ಣು. ಹಾ ಅಲ್ಲಿ ಅಲ್ಲಿ ಏನೋ ಬುಸ್ ಬುಸ್ ಅಂತೈತೆ ಇಲ್ಲಿ. ಸರಿ ನಿಮ್ಮ ಮುಂದೆ ಹೋಗು. ಗೊತ್ತಾಯ್ತು ಗೊತ್ತಾಯ್ತು, ವಾಟರ್ ಪ್ರೂಫ್ ಕೇಸ್ ಹಾಕಿಲ್ಲ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇದು ಹಳೇ ಇಂಟ್ರೋ ಸ್ಟಿಲ್ ಹೇಳ್ತಾ ಇದ್ದೀನಿ, ಯಾಕಂದರೆ ಸಡನ್ ಆಗಿ ಅಪ್ಪ ಬರೋಲ್ವಲ್ಲ. ಅರ್ಷ ಟೈಮು, ಸೊ ಇವಾಗ ಟೈಮ್ ಬಂದು 8:30 ಎಲ್ಲ ನೋಡಿ. ಏ ಬಿರಿಯಾನಿ ಅಲ್ಲಪ್ಪ, ಬಿರಿಯಾನಿ ತಿನ್ನಕ್ಕೆ ಹೋಗ್ಬಿಟ್ಟು ಕೊನೆಗೆ ದೋಸೆಗೇನೆ ವಾಪಸ್ ಬಂದಿದ್ದೀನಿ. ವಾಯ್ಸ್ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲೇನೆ, ನೀವು ಬೆಳಿಗ್ಗೆ ಬೆಳಿಗ್ಗೆ ಬಿರಿಯಾನಿ ತಿನ್ಬೇಕಾ ಅಂತ. ಸರಿಯಾಗಿ ಆಯ್ತು ಇವಾಗ ನೋಡಿ, ಯಾವ್ದು ಯಾವ್ದು ಎಲ್ಲ ಎಲ್ಲ ಇದ್ದು ಬಟರ್ ಮಸಾಲ ಅಲ್ಲ. ಹಾಂ ಬಟರ್ ಮಸಾಲ ದೋಸೆ ನನಗೆ ಇದ್ರಕ್ಕಿಂತ ಗೊತ್ತಾ, ಹಿಂಗೆ ತಿಂತಾ ಇರಬೇಕು. ಆ ವ್ಯೂ ಹಿಂಗಡೆ ಹಂಗಿರುತ್ತೆ ಮಸ್ತ್. ಪರವಾಗಿಲ್ಲ ಒಂದು ಲೆವೆಲ್ಗೆ, ಓಕೆ ಓಕೆ. ಅಂದರೆ ನಮಗೆ ನಾರ್ಮಲ್ ಐಸಿ ಚೆನ್ನಾಗಿ ಕಾಣಿಸ್ತಿದೆ ಕ್ಯಾಮ್ರಾಕ್ಕಿಂತ ಅಷ್ಟು ಎಫೆಕ್ಟಿವ್. ಹೋಗ್ಬಿಟ್ಟು ತಿನ್ಬೇಕು ಅವಾಗ. ಇನ್ನೊಂದು ಸ್ವಲ್ಪ ಈ ಕಡೆ ಬನ್ನಿ ಬ್ರೋ, ಈ ಕಡೆ. ಹಾಂ ಇವಾಗ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಲ್ಲಿ ವೈಟ್ ಲೈಟ್ ನೋಡಿ. ಹೊಸಬ್ರು ಸಿಕ್ಕಿದ್ದಾರೆ. ನಮಸ್ಕಾರಗಳು. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದವರು ಇವತ್ತು. ನನಗೆ ಇದರ ಕನ್ನಡ ಕೇಳಿ ಸಖತ್ ಇಷ್ಟ ಆಗಿದೆ. ಗುಡ್ ಹ್ಯಾವಿಂಗ್ ಎ ವೆರಿ ಗುಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಪುಟಿಂಗ್ ಮೀ ಆನ್ ದಿ ವಿಡಿಯೋ ಸರ್. ಇಟ್ಸ್ ಓಕೆ. ನೀವು ನಮಗೆ ಕಂಪ್ನಿ ಕೊಡೋದಕ್ಕೆ ಬಟರ್ ಮಸಾಲ ತಗೊಂಡಿದ್ದೀರಾ? ಇಲ್ಲ ಇವ್ರು ಫಸ್ಟ್ ತಗೊಂಡ್ರು ಅಲ್ವಾ, ಇವ್ರು ತಗೊಂಡ್ಮೇಲೆ ನಾವು ತಗೊಂಡಿದ್ದು. ನಾವೇ ಸ್ಟಾರ್ಟಿಂಗ್ ಮಾಡ್ತಿರೋದು ಬ್ಯಾಟಿಂಗು. ಬ್ರೇಕ್ಫಾಸ್ಟಲ್ಲಿ ಆಯಿತು ಮತ್ತೆ ಎಲ್ಲ ಗೇರ್ಸ್ ಅಪ್ಪು. ನೋಡಿ ಒಬ್ರು ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅವ್ರದ್ದು ಶಾಪು ಇದೆಯಂತೆ ಬ್ರೋ. ನಿಮ್ಮ ಶಾಪ್ ನೇಮ್ ಹೇಳ್ಬಿಡಿ ಹೇಗೆ ನಮ್ಮ ವೀಡಿಯೋಸ್? ನಮ್ಮ ಶಾಪ್ ಹೆಸರು ಬೈಕರ್ಸ್ ಬಂಕರ್ ಅಂತ. ಸೊ ವಿ ಆರ್ ಗಿಟ್ ಕಂಪ್ಲೀಟ್ ರೈಡಿಂಗ್ ಗೇರ್ಸು. ಸೊ ಖಂಡಿತ ನೀವು ಬರಲೇಬೇಕು. ಡ್ರಾಪ್ ಬೈ ಎಟ್ ಮೈ ಸ್ಟೋರ್, ಐ ವಿಲ್ ಹೆಲ್ಪ್ ಯು ಆ್ಯಂಡ್ ಐ ವಿಲ್ ಗೈಡ್ ಯು ವಿತ್ ರಿಗಾರ್ಡ್ ಟು ಆಲ್ ದ ರೈಡಿಂಗ್ ಗೇರ್ಸ್ ದಟ್ ಇಸ್ ರಿಕ್ವೈರ್ಡ್. ಸೊ ಪ್ಲೀಸ್. ಸೊ ಇನ್ನೊಂದು ಮೈನ್ ಅಡ್ವಾಂಟೇಜ್ ಏನಂದರೆ, ನನಗೆ ಸಕ್ಕ ಖುಷಿ ಆಗಿದ್ದೀರಂದರೆ ಇವ್ರದು ವೈಟ್ ಫೀಲ್ಡ್ ನಿಯರ್ ಬರುತ್ತೆ. ಸೊ ನನಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ, ನನ್ನ ಬೈಕರ್ಸ್ ಅಂದರೆ ಗೇರ್ಸ್ ಫ್ರೆಂಡ್ಸ್ ಇದಾರಲ್ಲ, ಅವರೆಲ್ಲ ಜೆ ಸಿ ರೋಡಿಗೆ ಹೋಗಬೇಕು. ಇವ್ರು ನಿಯರ್ ಬೈ ಇದ್ದಾರೆ. ಸೊ ಡಿ ಎಸ್ ಟಿ ಗೇರ್ಸು ಮಾತಾಡಿದ್ದೀನಿ ಯೂಸ್ ಇದ್ದೀನಿ, ಹೋಗಬೇಕು. ಇಲ್ಲ ಇನ್ನೊಂದು ಇನ್ನೊಂದು ಏನಂದ್ರೆ, ಇಟ್ ಈಸ್ ನಾಟ್ ಲೈಕ್ ನೀವು ಬರೀ ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ನಮ್ಮ ಶಾಪಿಂಗ್ ಬರ್ಬೇಕಂತ ಆ ತರ ಎಂಥದ್ದು ಇಲ್ಲ. ಬೈ ಚಾನ್ಸ್ ಟೀ ಕಾಫಿಗಂತೂ ಬರಬೇಕು, ಒನ್ ಕಪ್ ಜ್ಯೂಸ್ ಆದರೂ ಬನ್ನಿ. ಜಸ್ಟ್ ಕಮ್ ಸಿಟ್ ಡೌನ್ ಇನ್ ಮೈ ಶಾಪ್, ಟಾಕ್ ಟು ಮೀ, ಅಷ್ಟಾದರೂ ಮಾಡಿ ನಾನು ತುಂಬ ಸಂತೋಷ ಆಗುತ್ತೆ. ಬರ್ತಾರೆ ಬಿಡಿ, ನಮ್ಮ ವೀಡಿಯೋ ನಮ್ಮ ಸಬ್ಸ್ಕ್ರೈಬರ್ಸ್ ನೆಕ್ಸ್ಟ್ ಲೆವೆಲ್ ಇದಾರೆ, ಕ್ರೇಜಿ ಆಗಿ ಬಂದೇ ಬರ್ತಾರೆ. ಖಂಡಿತ ನಿಮ್ದು ಶಾಪ್ ಅಡ್ರೆಸ್ ನನಗೆ ಕಳಿಸಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಏನು ಕೊಟ್ರೆ ಗಾಡಿ ಇಲ್ಲಿ ಅವ್ರು ಹೋದ್ರು ಮುಂದೆ ಹೋದ್ರು ಇಲ್ಲ ಹೋದ್ರಲ್ಲ. ಫಾಲ್ಸ್ ನಿಯರ್ ಬಂದ್ವಿ ಆಲ್ಮೋಸ್ಟ್ ಒಂದು 5-6, 4-6 ಆಗುತ್ತಿಲ್ಲ ಒಂದು ಆವ್ರೇಜ್ ಅಷ್ಟು. ಸೊ ಇವತ್ತಿನ ಗ್ರೂಪ್ ನೋಡಿ ಲೇ ಮುಂದೆ ಹೋಗ್ತಾ ಇದ್ದಾರೆ. ಸೊ ಇವರು ಜಿ 800 ಇದ್ದಾರೆ, ಇದು ಓಲ್ಡ್ ಜಿ 800, ಇದು ಹೆವಿ ಬೀಸ್ಟ್, ಇದು BS3 ಗಾಡಿ ಮಸ್ತು. ಫುಲ್ ಆನ್ ಇನ್ನು ಇವರು ಎಕ್ಸ್ಪಲ್ಸಿ ಟಾಪ್ ಬಾಕ್ಸ್ ಹಾಕ್ಸ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ನೋಡಿದ್ದು ಎಕ್ಸ್ಪಲ್ಸ್ ಟಾಪ್ ಬಾಕ್ಸಲ್ಲಿ. ಇನ್ನು ಇವರು BS6 ಹಿಮಾಲಯನ್ನು, ಇವರು BS3 RS 200. ಇನ್ನು ಇದು ADV ನಮ್ಮ ಲಾಸ್ಟ್ ರೈಡಲ್ಲಿ ಇತ್ತು, ಅದರಲ್ಲೇ ನಾವು ಆಲ್ಮೋಸ್ಟ್ ಬಿದ್ದಿದ್ವಿ, ಆಲ್ಮೋಸ್ಟ್ ಅಲ್ಲಿ ಬಿದ್ದಿದ್ವಿ ಅದರಲ್ಲೇ. ಇನ್ನು ನಮ್ಮ ಥ್ರಾಟ್ಲರು ಮುಂದೆ ಬಿಯಾಂಡ್ ದ ರೈಡ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಬಿಯಾಂಡ್ ದ ರೈಡ್ಸ್ ADV 300 ತೊಳ್ತೀನಿ, ಅವ್ರು ನಮ್ಮ ಡಾಲ್ಫಿನ್ ತೊಳ್ತಾರೆ ನೋಡಂತಾರೆ ಹೆಂಗೆ ಆಗುತ್ತೆ. ಓಕೆ ಓಕೆ ಓಕೆ, ಯುಟರ್ನ್ ಬಾಯ್ಸ್ ಹೆಂಗೆ ನೋಡಿ, ರೋಡಿನ ಕೆಳಗೆ ಇಳಿಸಲಿಲ್ಲ ಅಲ್ಲಿ. ಓ ಇದ ರೂಟ್, ಓಕೆ ಓಕೆ. ಲೀಡ್ 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 ಬಿಯಾಂಡ್ ದ ರೈಟ್ಸ್ ಲೀಡ್. ಇಲ್ಲಿಂದ ವಾಕ ಅಲ್ಲಿ ಬನ್ನಿ, ಅವ್ರು ಊರಲ್ಲಿ ಕೇಳೋಣ. ರೀರೂಟ್ ಎಲ್ಲಿಗೆ, ಎಲ್ಲಿಗೆ ತೋರಿಸಿದೆ ಇವಾಗ ರೀರೂಟು? ಎಷ್ಟು ಕಿಲೋ, 1 ಕಿಲೋಮೀಟರ್ ಆಗುತ್ತಾ? ಇಲ್ಲ ಇಲ್ಲೇನಾ, ಸರಿ ಅಣ್ಣ. ಸೊ ಹೆಂಗೋ ಹೆಂಗೋ ದಾರಿ ಹುಡ್ಕೊಂಡು ಕೊನೆಗೆ ಬಂದಿದ್ದೀವಿ. ಇಲ್ಲಿ ಲೋಕಲ್ಸ್ ಹತ್ರ ಎಲ್ಲ ಜಾಗ ಕೇಳ್ಕೊಂಡು ಇವಾಗ
ಪ್ಲೇಸಿಗೆ ಬಂದ್ವಿ. ಇಲ್ಲಿಂದ ಆಫ್ ರೋಡ್ ಹೋಣ ಬ್ರೋ. ಸೈಕೋ ಅದ್ರಲ್ಲಿ ಗಟ್ಟಿ ಮಣ್ಣು ತಡೆಯುತ್ತೆ. ನಾನು ಹೇಳಿದ್ನ ಲಾಸ್ಟ್ ಟೈಮ್ ಆಫ್ ರೋಡ್ ಹೋದಾಗ ಅದು ಉಡಿ ಉಡಿ. ಹಾಂ ಇಲ್ಲಿ ಇಲ್ಲಿ ಇಲ್ಲಿದೆ ಇಲ್ಲಿ ಇಲ್ಲಿ. ಹಾಂ ಇಲ್ಲೆಲ್ಲ ಸ್ಪೀಡ್ ಹೊಡೆಯೋಕ್ಕಾಗಲ್ಲ, ಎಳ್ದಾಕ್ಬಿಡುತ್ತೆ ಒಂದೇ ಸಲ. ಮೀ ಆ್ಯಂಡ್ ಥ್ರಾಟ್ಲರ್ ಎಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ, ಸ್ವಲ್ಪ ರೆಡಿ ಆಗ್ತಾ ಇದ್ದಾರೆ. ಓ ಇದೇನಿದು ಹರ್ಷ ಸೈಕ್. ಅಯ್ಯೋ ಎಷ್ಟು ಲೆವೆಲ್ ಇದೆ ಗೊತ್ತಾ ಮಣ್ಣು. ಹೋಗ್ಬೇಕು ಇಲ್ಲಿ ಬರೋಣ ಬಿಡೋಣ. ಆಲ್ರೆಡಿ ಅಲ್ಲಿ ಮೇಲ್ಗಡೆ ನೀರಿಲ್ವಾ ಬ್ರೋ? ನೋಡಿ ಅದೇ ನೋಡ್ಕೊಂಡು ಬರೋಣ ಬಾ. ಆಫ್ ರೋಡ್ ಚೆನ್ನಾಗಿದೆ. ಹೋಣ ಬಾ. ಅಲ್ಲಿ ನಚ್ಚಿಬಿಟ್ಟು ಟ್ರೈ ಮಾಡೋದಕ್ಕೆ ಹೇಳು. ಅಂದರೆ ಅವರಿಗೆ ಆ ಗಾಡಿ ಹೊಡೆದು ಅಭ್ಯಾಸ ಇದ್ರೆ ಆರಾಮ ಹೊಡಿತಾರೆ. ಹ್ಞೂ ಬ್ರೋ. ಅಲ್ಲಿಂದ ಅಟ್ಲೀಸ್ಟ್ ಒಂದ್ಸಲ ನೋಡೋಣ ಹೆಂಗಿತ್ತೆ ಅಂತ ಅಷ್ಟೇ. ಅಲ್ಲಿಂದ ಬಂದಿದ್ದೀವಲ್ಲ. ಹಾಂ ಅಲ್ಲಿ ಅಲ್ಲಿ ಅಲ್ವಾ ಎಡ್ಜಲ್ಲಿ? ಹಾಂ ಸರಿ ಬ್ರೋ. ಸೊ ಇವಾಗ Z800 ಅವ್ರು ಬರ್ತಿಲ್ಲ, ಅವರು ಗಾಡಿ ಹಾಕೊಂಡು ಇಲ್ಲೇ ಇರ್ತಾರಂತೆ. ಆಫ್ ರೋಡಿಂಗ್ ಕಷ್ಟ ಇದೆಯಲ್ಲ ಅದೇ. ಸೊ ನಾವು ಹೊರಡೋಣ. ವರ್ಷ ಬೀಸ್ಟ್ ಇನ್ ಆಫ್ ರೋಡ್ ಮೋಡ್ ಇವಾಗ. ಇದು ಬೀಸ್ಟ್ 2.0, ನಾರ್ಮಲ್ ಬೀಸ್ಟ್ ಮೋಡ್ ಹೈವೇಲಿ. ಇದು ಬೀಸ್ಟ್ 2.0 ಆಫ್ ರೋಡಲ್ಲಿ. ಹುಯ್ ಅಕ್ಕ ಚೆನ್ನಾಗಿದೆ ಟ್ರೈಲ್ ಒಂಥರ. ವಾ ಟ್ರೈಲ್ ಎಂಜಾಯ್ ಮಾಡಬೇಕಷ್ಟೆ. ಅಂದರೆ ಈ ಥರ ಆಫ್ ರೋಡು ಆಮೇಲೆ ಹೈವೇಲ್ ಸ್ಪೀಡ್ ಹೋಗ್ಬೇಕಿದ್ರೆ ಅಷ್ಟು ಮಾತಾಡೋಕೆ ಮನಸ್ಸಾಗಲ್ಲ. ಮಣ್ಣು ಗಟ್ಟಿ ಇರೋದ್ರಿಂದ ಒಂದು ಲೆವೆಲಿಂಗ್ ಮಾಡ್ಬೋದು. ಇದೇ ಮಳೆಗಾಲದಲ್ಲಿ ಇಲ್ಲಿ ಬಂದಿದ್ದಿದ್ರೆ ಅವಾಗ ಮಜಾ ಇರ್ತೈತಲ್ಲ, ಅದೇ ಬೇರೆ. ನಾವು ಆಫ್ ರೋಡ್ ಇಂಟೆನ್ಷನಲ್ಲಿ ಹುಡ್ಕೊಂಡು ಹೋಗಲ್ಲ, ಅದೇ ಆಫ್ ರೋಡ್ ಟ್ರೈಲ್ ಥರ ಲಾಸ್ಟ್ ಟೈಮ್ ಹುಡ್ಕಿದ್ದೀವಲ್ಲ ಆ ಥರ. ಬಟ್ ಏನಂದರೆ ಆಗುತ್ತೆ ಒಂದೊಂದ್ಸಲಿ. ವಾ ಇದು ನಿಂಗಿದೆಯಲ್ಲ. ಅದು ಮಸ್ತಿತ್ತಲ್ಲ. ಸೊ ನೋಡಿ ಬಂದ್ವಿ ಪ್ಲೇಸಿಗೆ. ಅಲ್ಲಿ ಒಂದು ಬ್ಯಾಟ್ರಿ ಚಾರ್ಜ್ ಕಳಾಯಿತು, ಅದಕ್ಕೆ ಇನ್ನೊಂದು ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಂಗೆ ಆಫರ್ ಮಾಡ್ಕೊಂಡು ಬಂದ್ವಿ. ಇವಾಗ ಹೋಗ್ಬೇಕಾದ್ರೆ ಮಾಡ್ತೀನಿ, ಯಾಕಂದರೆ ಟ್ರೈಲ್ ಮಸ್ತ್ ಅಂದರೆ ಮಸ್ತ್ ಇಲ್ಲಿ. ಅಂದರೆ ಇದು ಗಟ್ಟಿ ಮಣ್ಣು ಮತ್ತು ಕಲ್ಲುಗಳು ಜಾಸ್ತಿ ಇದ್ದಾವೆ ಟ್ರೈಲಲ್ಲಿ. ಸೊ ಗ್ರಿಪ್ ಇರುತ್ತೆ ಬಟ್ ಬ್ಯಾಲೆನ್ಸಿಂಗ್ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದೆ ಅಷ್ಟೇ. ಇದೆಲ್ಲ ಫಾಲ್ಸು, ಅಲ್ಲಿದೆ ವ್ಯೂ ಪಾಯಿಂಟು ಮಸ್ತು. ನಾವೆಲ್ಲ ಗಾಡಿ ಇಲ್ಲ ಹಾಕಿದ್ರೆ ನಮ್ಮ ವರ್ಷ ಅವರು ಫುಲ್ಲು ಮುಂದೆ ಹಾಕವ್ರೆ. ಇದು ಪ್ಲೇಸು ನಮ್ಮ ವರ್ಷ ಅವರೇ ಬಂದು ಕರ್ಕೊಬಂದಿದ್ದು, ಒಂದು 2018-19 ಅವ್ರು ಬಂದಿದ್ರಂತೆ. ಅವಾಗ ಮಸ್ತಿತ್ತು, ಬಟ್ ಇವಾಗ ನೀರಿಲ್ಲ, ಸ್ಟಿಲ್ ವ್ಯೂ ಇದೆಯಲ್ಲ ಸೈಕ್ ಅಂದರೆ ಸೈಕು. ನಮ್ಮ ಕಸರ್ ಕರ್ಕೊಬರ್ಬೇಕು ಗುಣ. ಇವರೆಲ್ಲ ನಮ್ಮ ಕಸರ ಲಾಕ್ಸ್ ನೋಡ್ತಿರ್ತಾರೆ ಯಾವಾಗ ನೀರು ಬರುತ್ತೆ ಇಲ್ಲಿಗೆ ಈ ಫಾಲ್ಸಿಗೆ ಅವಾಗ ಕರ್ಕೊಬರ್ತೀವಿ. ವಾವ್ ನೋಡಿ ಹೆಂಗಿದೆ ಡ್ರೋನ್ ಇದ್ದಿದ್ರೆ ಒಂದು ಒಳ್ಳೆ ವ್ಯೂ ಸಿಗೋದು. ಓ ಅಲ್ಲಿ ಯಾರು ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ ಹರ್ಷ? ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ ಅಲ್ಲಿ. ಹ್ಞೂ ಹಾಂ ಅಷ್ಟೇ, ಒಂದು ದಿವಸ ಕ್ಯಾಂಪ್ ಹಾಕೋಣ ಇದು ಬಂದು ಟೆಂಟ್. ಪರ್ಮಿಷನ್ ಇದೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಸೇರಲ್ವ, ಇದೆಲ್ಲ ವಿಲೇಜ್ ಲಿಮಿಟ್ಸಿಗೆ ಸೇರುತ್ತೆ.
ಓ ಮಸ್ತ್ ನೋಡಿ, ಫಾಲ್ಸ್ ಅಲ್ಲಿ ನೀರಿಲ್ಲ ಬಟ್ ಒಂದು ಸ್ವಲ್ಪ ಹರಿತಿದೆ. ಓ ಅಲ್ಲಿ ಓ ನೀರಲ್ಲಿ ಆಟ ಆಡೋಣ ಬನ್ನಿ, ನೀರಲ್ಲಿ ಸ್ವಲ್ಪ ಏನಾದರೂ ಟ್ರೈ ಮಾಡೋಣ. ಹಾಂ ಅರ್ಷ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ಓಕೆ ಅರ್ಷ ಚೆನ್ನಾಗಿ ಕಾಣಿಸ್ತಿದ್ದೀನಿ ಓಕೆ. ನಾವು ಬರೋವರೆಗೂ ಮಾತ್ರ ಕಪಲ್ಸ್ ಅವ, ನಾವು ಬಂದ್ಮೇಲೆ. ಓ ಅಲ್ಲಿ ಕಪಲ್ಸ್ ಇದಾರಾ? ನಾವು ಬಂದ ತಕ್ಷಣ ಏನೋ ಬುಸ್ ಬುಸ್ ಅಂತೈತೆ ಇಲ್ಲಿ. ಅರ್ಷ ನೀ ಮುಂದೆ ಹೋಗು ಕಮನ್ ಬಿಡು, ಹೋಯ್ತೀನಿ ಓಲಿ ನನ್ಗಿಂತ ನಿನಗೆ. ಸೊ ಈ ಒತ್ತಿಕೇತ ನೋಡ್ರು ಆವೇ ನೋಡ್ದಂಗೆ ಎದುರಿಗೆ ಐತೈತಿ ಕೊಡು ನನಗಂತೂ. ನಮ್ಮ ವರ್ಷ ಓಡ್ತವನೆ ಹಾವಾಗಿ ಇವಾಗ ಗೊತ್ತಿಲ್ಲ ಗುರು, ಒತ್ತಿಕೇತನ ಶಡ್ ಶಡ್ನ ಬರ್ತಾವೆ ಎದುರಿಕೆ ಐತೈತಿ ಓಡ್ತೀವಿ. ಏಟೈತಾ ನಡಿ ನೇರ್ಫುಲ್ ಇದ್ರೆ ಚೆನ್ನಾಗಿ. ಸೊ ಇಲ್ಲಿ ಇದೆ ಮೈನ್ ಫಾಲ್ಸು, ನಾವು ಡೆಸ್ಟಿನೇಷನ್ ಇದೆ ಇವತ್ತಿಂದು. ನೀರು ಇದ್ದಿದ್ರೆ ಮಾತ್ರ ಸೈಕ್ ಅಷ್ಟು ಬ್ರೋ ವರ್ಷ ಅಷ್ಟು ಹೈಟಿಂದ, ಸೀರಿಯಸ್ಲಿ ಅಷ್ಟು ಹೈಟಿಂದ ನೀರು ಬೀಳ್ತೈತೆ ಅಂದರೆ ಪಕ್ಕಾ ಮಸ್ತ ಕಾಣಿಸುತ್ತೆ ಮಾತ್ರ. ಯಾಕಂದರೆ ನಾನು ಸಕಲೇಶ್ಪುರ್ ಸೈಡ್ ಎಲ್ಲ ನೋಡಿದ್ದೀನಲ್ಲ, ನನ್ನ ನೇಟಿವ್ ಅದೇ ಅಲ್ವಾ. ಸೊ ಸುಮಾರು ಮೂಕರೆ ಮನೆ ಫಾಲ್ಸು, ಮಳಲಿ ಫಾಲ್ಸು, ಇನ್ನೂ ಏನೇನು ಬೇಜಾನ್ ಫಾಲ್ಸ್ ಇದಾವೆ ಅವೆಲ್ಲ ನೋಡಿರೋದ್ರಿಂದ ಇಷ್ಟು ಹೈಟಿಂದ ಬಂದರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇವಾಗ ಬೆಂಕಿ ಫಾಲ್ಸ್ ನೋಡಿದ್ವಲ್ಲ, ಅದೊಂಥರ ಹಿಂಗೆ ಸ್ಲ್ಯಾಂಟಾಗಿತ್ತು, ಇದಾದರೆ ಹೈಟ್ ಡೆಪ್ತಿಂದ ಬೀಳ್ತೈತೆ ಮಸ್ತ್ ಬರುತ್ತೆ ಇನ್ನು. ಸೊ ನೀರಿಗೆ ಇಳಿತಾ ಇದ್ದೀವಿ. ಆ ಚಳಿ 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 ಫುಲ್ ಕೋಲ್ಡು. ಕರೆಂಟ್ ಕರೆಂಟ್ ಹಾಂ ಗೊತ್ತಾಯ್ತು ಗೊತ್ತಾಯ್ತು, ವಾಟರ್ ಪ್ರೂಫ್ ಕೇಸ್ ಹಾಕಿಲ್ಲ. ಓಹೋ ಆವಿ ಬಿದ್ದರೆ ಅಷ್ಟೇ. ಓಯ್ ಮೀನು ಇದಾವೆ, ಆ ತಣ್ಣಗೈತೈತೆ. ಓ ಫುಲ್ ನಿಂದೋಯ್ತು ಬಿಡು ಪ್ಯಾಂಟು. ನನಗೇನು ಗೊತ್ತಿತ್ತು, ಓ ಫುಲ್ ಪ್ಯಾಂಟ್ ನೆನೆಸ್ಕೊಂಡೆ ಗುರು, ಏನು ಇಲ್ಲೋರು ಸಾಕು ನೋಡಿ ಪ್ಯಾಂಟ್ ಪೂಸ್ಟು. ದೂರ ಫೋಟೋ ತೆಗಿರಿ ಬ್ರೋ ಸ್ಟೋರಿ ಹಾಕಕ್ಕೆ. ಅಯ್ಯೋ ಅಯ್ಯೋ ಅಲ್ಲಿಂದ ಬರುತ್ತಾ? ಅಯ್ಯೋ ಗ್ರಾಫಿಕ್ಸ್ ಅಂದರೆ ಏ ಅವೆಲ್ಲ ಬೇಡ ಬ್ರೋ, ಈಗ ಇಲ್ಲಿ ಫಾಲ್ಸ್ ನೀರಿಲ್ಲ ಅಂತ ಹೇಳಿದ್ದೀನಿ ಸಾಕು ಅಷ್ಟೇ. ನೀರಿನ ಟೈಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಇಲ್ಲಿ ನೋಡೋದಕ್ಕೆ. ಫಾಲ್ಸ್ ನೇಮ್ ಏನು? ಕೇತನಹಳ್ಳಿ. ನೋಡಿ ಪ್ಲೇಸ್ ನೇಮು ಕೇತನಹಳ್ಳಿ ಫಾಲ್ಸು. ಯಾವುದದು ರೂಟು? ಚಿಕ್ಕ ನಂದಿ ಹಿಲ್ಸ್ ರೂಟಲ್ಲಿ ಇನ್ನ ಸ್ಟ್ರೈಟ್ ಬರಬೇಕು, ಚಿಕ್ಕಬಳ್ಳಾಪುರ ಬಂದು ಅಲ್ಲಿಂದ ಮ್ಯಾಪಲ್ಲಿ ಹಾಕಿದ್ರೆ ಹಾಂ ನಂದಿ ಹಿಲ್ಸಿದೆ 20 ಕಿಲೋಮೀಟರ್. ನಾನು ಇದ್ರದ್ದು ಮ್ಯಾಪಿನ ಅಡ್ರೆಸ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಬಿಡಿ. ಬಿಡಿ ಹಾಂ ಸ್ಪೆಕ್ಸ್ ಹಾಕೊಂಡೆ ನನಗೆ, ನನಗೆ ವಿಡಿಯೋ ಕೊಡೋಣ ಅಂದರೆ ಬ್ಲೂ ಪರ್ ಸಿಕ್ತು ನನಗೆ. ಸ್ಪೆಕ್ಸ್ ಹಾಕೊಂಬೇಡ ಹಂಗೈತೆ, ಹಂಗೆ ಇದು ಮಾಡು ಹೇಳಿ. ಇಷ್ಟೇ, ನೀವೇ ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಮಾತ್ರ ಆಫ್ ರೋಡ್ ಮಸ್ತ್ ಇದೆ, ನಾನು ಬರಬೇಕಾದ್ರೆ ರೆಕಾರ್ಡ್ ಮಾಡಿಲ್ಲ ಫುಲ್ಲು, ಇವಾಗ ನೆಕ್ಸ್ಟ್ ಹೋಗ್ಬೇಕಾದ್ರೆ ಮಾಡ್ತೀನಿ. ಸೊ ಅಂದರೆ ನಾವು ಇಂಟೆನ್ಷನಲ್ಲಿ ಆಫ್ ರೋಡ್ ಹುಡ್ಕೊಂಡೆಲ್ಲ ಬರಲ್ಲ, ಈ ಪ್ಲೇಸ್ ನೋಡಬೇಕಿದ್ರೆ ಆಫ್ ರೋಡ್ಗಳು ಸಿಗ್ತವೆ. ಸೊ ಆ ಟ್ರೈಲ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟೇ. ಓಹೋ ಇಲ್ಲಿ ಫುಲ್ ಕಂಟಿನ್ಯೂಟಿ ಇದೆ ಫಾಲ್ಸಿಂದು. ಸೊ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರ ಅಂದರೆ ಫಾಲೋ ಮಾಡ್ಬೋದು, ಬಾಂಬೆ ಸ್ಪೀಕರ್ ಅಂತ ಹೇಳಿ, ಯಾಕಂದರೆ ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು, ಡಾಲ್ಫಿನ್ ಅಕೌಂಟನ್ನು ನಾನು ಯೂಸ್ ಮಾಡೋದು, ಅದರ ಅಕೌಂಟೇ ಬಾಂಬೆ ಸ್ಪೀಕರ್ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಬಾಯ್.